ಸ್ನೇಹಿತರೆ ನಮಸ್ಕಾರ ಪಂಪ ಬರೆದಿರುವಂತಹ ಬನವಾಸಿ ವರ್ಣನೆ ಅನ್ನುವ ಪದ್ಯದ ಸಾರಾಂಶವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಪಂಪ ಬರೆದಿರುವ ಮೊದಲನೇ ಪದ್ಯದ ಸಾರಾಂಶವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ಪದ್ಯದಲ್ಲಿ ಮಹಾಕವಿ ಪಂಪನು ಬನವಾಸಿ ದೇಶದ ಸೊಬಗನ್ನು ವರ್ಣಿಸುತ್ತಿದ್ದಾನೆ ಬನವಾಸಿ ದೇಶದ ಯಾವ ಗುಡ್ಡಗಳಲ್ಲಿ ಯಾವ ಉದ್ಯಾನವನಗಳಲ್ಲಿ ನೋಡಿದರೂ ಹಣ್ಣಿ ಹಣ್ಣು ತುಂಬಿಕೊಂಡ ಮಾವಿನ ಮರಗಳು ಸೊಂಪಾಗಿ ಬೆಳೆದ ವಿಳಿಯದೆಲೆಯ ಬಳ್ಳಿಗಳು ಹೂವು ಬಿಟ್ಟ ಜಾತಿ ಸಂಪಗೆ ಮರಗಳು ಕೂಕಿಲಿಡುವ ಕೋಗಿಲೆಗಳು ಆಡುವ ಜೇನೊಣಗಳು ತುಂಬಿಕೊಂಡಿವೆ ಪರಸ್ಪರ ನಗುಮುಖಗಳನ್ನು ತಾಕುತ್ತಾ ಕೂಡುವ ನಲ್ಲನಲ್ಲೆಯರು ಆ ನಾಡಿನ ಎಲ್ಲೆಡೆಯೂ ಕಾಣಿಸುತ್ತಾರೆ ಅಂತ ಮೊದಲನೆಯ ಪ್ಯಾರದಲ್ಲಿ ಪಂಪ ಬನವಾಸಿಯನ್ನು ವರ್ಣಿಸಿದ್ದಾನೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಎರಡನೆಯದನ್ನು ನಾವು ನೋಡೋಣ ಸ್ನೇಹಿತರೆ ಎರಡನೆಯ ಪ್ಯಾರದಲ್ಲಿ ಚಾಗದ ಭೋಗದ ಅಕ್ಕರದ ಗೆಯದ ಅಂತ ಶುರು ಮಾಡ್ತಾನೆ ಸೊ ಅದನ್ನು ನೀವೇ ಓದ್ಕೊಳ್ಳಿ ಅದರದ್ದು ಅರ್ಥ ಎರಡನೇ ಪ್ಯಾರದ ಅರ್ಥವನ್ನು ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ಪದ್ಯದಲ್ಲಿ ಮಹಾಕವಿ ಪಂಪನು ಬನವಾಸಿ ದೇಶದ ಬಗ್ಗೆ ತನಗೆ ಇರುವಂತಹ ಉತ್ಕಟ ವ್ಯಾಮೋಹವನ್ನು ಬಣ್ಣಿಸಿದ್ದಾನೆ ತ್ಯಾಗದ ಭೋಗದ ವಿದ್ಯೆಯ ಸಂಗೀತದ ಗೋಷ್ಠಿಗಳ ಸಂತೋಷದ ಸವಿರುಚಿಗೆ ಆಗರವಾದ ಮಾನವರೇ ನಿಜವಾದ ಮಾನವರು ಅಂತ ಹೇಳ್ತಾನೆ ಅಂಥವರಿಗೆ ಹುಟ್ಟಲು ಎಷ್ಟು ಪ್ರಯತ್ನಪಟ್ಟರೆ ತಾನೇ ಸಾಧ್ಯವೇ ಅಂತ ಹೇಳ್ತಾನೆ ಸಾಧ್ಯವಿಲ್ಲದಿದ್ದರೇನಂತೆ ಒಂದು ಮರಿದುಂಬಿಯೋ ಒಂದು ಕೋಗಿಲೆಯೋ ಆಗಿಯಾದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಬನವಾಸಿ ಎಂಬ ನಂದನದಲ್ಲಿ ಹುಟ್ಟಬೇಕು ಅಂತೇಳಿ ಇಲ್ಲಿ ಪಂಪ ಹೇಳ್ತಾ ಹೋಗ್ತಾನೆ ಸ್ನೇಹಿತರೆ ಸ್ನೇಹಿತರೆ ಇದು ಎರಡನೇ ಪ್ಯಾರ ಆದರೆ ಇನ್ನು ಮೂರನೇ ಪ್ಯಾರದಲ್ಲಿ ತೆಂಕಣ ಗಾಳಿ ಸುಂಕಿದಡ ಮೊಲ್ನುಡಿಗೊ ಗೊಳೋ ಒಡ ಮಿಂಪನಾಳ ಅಂತೇಳಿ ಮೂರನೇ ಪ್ಯಾರವನ್ನು ಹೇಳ್ತಾ ಹೋಗ್ತಾನೆ ಮೂರನೇ ಪ್ಯಾರದ ಸಾರಾಂಶವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಸ್ನೇಹಿತರೆ ಮೂರನೇ ಪ್ಯಾರದಲ್ಲಿ ಈ ಪದ್ಯದಲ್ಲಿ ಮಹಾಕವಿ ಪಂಪನು ಬನವಾಸಿ ದೇಶದ ಬಗ್ಗೆ ತನಗಿರುವಂಥ ವ್ಯಾಮೋಹವನ್ನು ಇನ್ನಷ್ಟು ವಿವರಿಸಿದ್ದಾನೆ ದಕ್ಷಿಣದ ಗಾಳಿ ಸೋಕಿದರೆ ಒಳ್ಳೆಯ ಮಾತುಗಳನ್ನು ಕೇಳಿದರೆ ಇಂಪಾದ ಸಂಗೀತವು ಕಿವಿಗೆ ಬಿದ್ದರೆ ಅರಳಿದ ಮಲ್ಲಿಗೆಯನ್ನು ಕಂಡರೆ ಗಾಢವಾದ ಸುಖ ನಿದ್ದೆ ಬಿದ್ದರೆ ಇಷ್ಟಾಂಗನ ರಸುತ ಸುಖ ದೊರೆತರೆ ವಸಂತೋತ್ಸವ ನಡೆದರೆ ಏನು ಹೇಳಲಿ ಯಾರೇ ಅಂಕುಶವಿಟ್ಟರೂ ನನ್ನ ಮನಸ್ಸು ಬನವಾಸಿ ದೇಶವನ್ನು ನೆನೆಯುತ್ತದೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ನಾಲ್ಕನೇ ಪ್ಯಾರವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ನಾಲ್ಕನೇ ಪ್ಯಾರದಲ್ಲಿ ಅಮರ್ದುಮ್ ಮುಕ್ ಮುಕ್ಕಳಿ ಕೆಂತು ಟಪ್ಪ ಅಂತೇಳಿ ಅಪ ಒಂದು ಪ್ಯಾರ ಶುರುವಾಗುತ್ತೆ ಅದರ ಸಾರಾಂಶನ ಹೇಳ್ಬಿಡ್ತೀನಿ ನಿಮಗೆ ಸ್ನೇಹಿತರೆ ನಾಲ್ಕನೇ ಪ್ಯಾರದಲ್ಲಿ ಅಮೃತವನ್ನು ಉಗಿಯುವಂತೆ ಮಾಡುವ ಸುರತದ ಒಂದು ಸವಿರುಚಿ ಅದನ್ನು ಹಿಂಬಾಲಿಸಿ ಬರುವ ಸಂಗೀತ ವಿಜ್ಜನರ ಕೂಟ ಚತುರರ ಒಳ್ಳೆಯ ಮಾತುಗಳು ತಂಪಾದ ಬಳ್ಳಿ ಮಾಡಗಳು ಹೀಗೆ ಮೈಸುಕಕ್ಕೆ ಕೇಳಿದ್ದನ್ನು ಕೊಟ್ಟು ನನ್ನನ್ನು ಚೆನ್ನಾಗಿ ನೋಡಿಕೊಂಡು ನನ್ನ ಮನಸ್ಸನ್ನು ಸೂರೆಗೊಂಡಿರುವ ತೆಂಕನಾಡನ್ನು ಮರೆಯಲು ಎಂದಾದರೂ ಮನಸ್ಸು ಬಂದೀತೆ ಅಂತೇಳಿ ಇಲ್ಲಿ ಅವನು ಹೇಳ್ತಾ ಹೋಗಿದ್ದಾನೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಕೊನೆಯ ಪ್ಯಾರದಲ್ಲಿ ಪಂಪ ಒಂದೆರಡು ವಿಚಾರಗಳನ್ನ ಹೇಳ್ತಾನೆ ವಾ ಎಂದರಿ ಕೇಸರಿ ತೆಂಕನಾಡಂ ನಾಡಾಡಿಯಲ್ಲದೆ ಮೆಚ್ಚುತ್ತಾ ಮಾಡೊಂದೇ ಅಂಥೇಳಿ ಅದು ಸಾಲ್ ಬರುತ್ತೆ ಸೊ ಅದರ ಅರ್ಥ ಎಂದ ಅರ್ಜುನನು ತೆಂಕನಾಡನ್ನು ತಿಳಿದು ಮೆಚ್ಚುತ್ತಾ ಒಂದೇ ಬಾಣದ ಒಡೆತದಿಂದ ಆ ನಾಡಿನಲ್ಲಿ ತನ್ನ ಮುದ್ರೆ ಚಲಾವಣೆಯಾಗುವಂತೆ ಮಾಡಿ ಪಶ್ಚಿಮ ದಿಕ್ಕಿನ ಕಡೆಗೆ ಬಂದನು ಅಂಥೇಳಿ ಅಲ್ಲಿ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಪಂಪ ಬರ ಬರೆದಿರುವಂಥ ಬನವಾಸಿ ವರ್ಣನೆ ನಾನು ಸಾರಾಂಶ ಮಾತ್ರ ಹೇಳ್ತಾ ಹೋಗಿದ್ದೀನಿ ನೀವು ಖಂಡಿತ ಇದನ್ನು ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ ಮತ್ತೊಂದು ಇದೇ ರೀತಿ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ